ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ, ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ, ಅದ್ರ ಜೊತೆ ಹಾಗೆ ನಮ್ಮ ತಂಗಿ ಮನೆಗೆ ಹೋಗ್ಬೇಕಂತ ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲಿ. ಸೊ ಅದಕ್ಕೆ ಸೊ ಹೋಗೋಣ ಅಂತಬಿಟ್ಟು ರೆಡಿ ಆಗಿದ್ದೀನಿ. ಸೊ ನಾನು ಔಟ್ಫಿಟ್ ತೋರಿಸ್ತೀನಿ. ಮನ್ವಿತ್ ಕೂಡ ಜೀನ್ಸ್ ಪ್ಯಾಂಟ್, ಜೀನ್ಸ್ ಶರ್ಟ್ ಕೂಡ ಹಾಕಿದ್ದೀನಿ. ಸೊ ನಾನು ಜೀನ್ಸ್ ಪ್ಯಾಂಟ್ ನಿನ್ನೆ ತೊಗೊಂಡಿದ್ದೆನಲ್ಲ, ಸೊ ಆ ಜೀನ್ಸ್ ಪ್ಯಾಂಟು ಹಾಗೆ ಅದಕ್ಕೊಂದು ಶರ್ಟ್ ಹಾಕಿದ್ದೀನಿ. ಸೊ ಸ್ವಲ್ಪ ಶಾರ್ಟ್ ಇತ್ತು ಈ ಶರ್ಟ್ ಅಂತೇಳ್ಬಿಟ್ಟು ಒಳಗಡೆ ಒಂದು ಶರ್ಟ್ ಹಾಕಿ ಆನಂತರ ಇನ್ನೊಂದು ಹಾಕಿದ್ದೀನಿ. ಸೊ ತೋರಿಸ್ತೀನಿ ನಾನು ಔಟ್ಫಿಟ್ ಆ ಥರ ಇತ್ತು ಅಂತ ನೋಡಿ. ಹಾಗೆ ಆ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ. ಸೊ ರೂಟ್ ಬೇರೆ, ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಸೊ ಅವಳು ಕೇಳ್ಕೊಂಡೆ ಹೋಗ್ತಾ ಇರೋದು. ಸೊ ಬನ್ನಿ ಹೋಗೋಣ. ಅದಕ್ಕೂ ಮುಂಚೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ದಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಗಿಂಗ್ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಓಕೆ, ಬನ್ನಿ ಹೋಗೋಣ. ನನ್ನ ಔಟ್ಫಿಟ್ ಈ ಥರ ಇತ್ತು. ಮನವಿತ್ತು ಮ್ಯಾಮೂಲಿ ಜೀನ್ಸ್ ಪ್ಯಾಂಟ್, ಅವನಿಗೆ ಇರೋದೇ ಎರಡು ಜೀನ್ಸ್ ಪ್ಯಾಂಟ್ ಅದನ್ನೇ ಹಾಕ್ತಾ ಇದ್ದೀನಿ. ರಿಪೀಟ್ ರಿಪೀಟ್ ಅಂದರೆ ಜೀನ್ಸ್ ಪ್ಯಾಂಟ್ ಇರೋದೇ ಎರಡು ಅಂತಂದರೆ ಇದೆ, ಸುಮಾರಿದೆ. ಬಟ್ ಜೀನ್ಸ್ ಪ್ಯಾಂಟಲ್ಲಿ ಅವ್ನಿಗೆ ಚೆನ್ನಾಗಿ ಕಾಣೋದು, ಸ್ಟ್ರೆಚರ್ಸ್ ಚೆನ್ನಾಗಿ ಕಾಣೋದು ಅಂತಂದರೆ ಎರಡು ಜೀನ್ಸ್ ಪ್ಯಾಂಟು, ಅದನ್ನೇ ಹಾಕ್ತಾ ಇದ್ದೀನಿ ಯಾವಾಗ್ಲೂ. ಬನ್ನಿ ಹೋಗೋಣ. ಹಾಗೆ ಏನೇನು ಮಾಡ್ತೀವಿ ಹೋಗ್ಬಿಟ್ಟು ಅಂತೇಳ್ಬಿಟ್ಟು ನಿಮ್ಮ ಡೀಟೇಲ್ ಎಲ್ಲ ತಿಳಿಸ್ತೀನಿ. ಓಕೆ ಬನ್ನಿ. ಸೂಪರ್ ಮನಿ, ಸೂಪರ್. ಹಾಯ್ ಮಾಡಿ ಬಂಗಾರಿ. ಹಾಯ್ ಮನೆ, ಸೊಪ್ಪು ಬಂದುಬಿಟ್ಟಿದೆ ಇತ್ತೀಚಿಗೆ, ಹಾಯ್ ಮಾಡ್ತೀನಿಲ್ಲ. ಸೊ ಹೋಗೋಣ. ಹಾಗೆ ಸ್ವಲ್ಪ ಬಿಸ್ಕೆಟ್ಸ್ ಎಲ್ಲ ತೊಗೊಂಡಿದ್ದೀನಿ ಅವಳಿಗೆ ಅಂತ. ಒಂದು ನಾಲ್ಕು ಜನ ಹುಡುಗಿರಿದ್ದಾರೆ, ಸೊ ತಿಂತಾರೆ ಮನೆಯಲ್ಲಿ ಅಂತ. ಸೊ ನಾವು ಅದು ತಿನ್ನಲ್ಲ ಬಿಸ್ಕೆಟ್ಸು ಆಗಿರ್ಬೋದು, ಆಮೇಲೆ ಹೂ ಆ ಥರ. ಬನ್ನಿ ಹೋಗೋಣ. ನಾನು ಬೇರೆ ಫಸ್ಟ್ ಟೈಮ್ ಈ ಕಡೆ ಬರ್ತಾ ಇದ್ದಿದ್ದು. ನಮ್ಮದೆಲ್ಲ ಜೆ ಪಿ ನಗರ, ಅಜಯನಗರ ಆ ಕಡೆ ಎಲ್ಲ ಹೋಗಿತ್ತು ನಾನು. ಈ ಕಡೆ ಬಂದಿದ್ದು ನನಗೆ ಫಸ್ಟ್ ಟೈಮು. ಸೊ ರೂಟ್ ಬೇರೆ ಗೊತ್ತಿಲ್ಲ. ಸೊ ಹಾಗೆ ಬಸ್ಸಲ್ಲಿ ಅಂದರೆ ಬೊಮ್ಮನಹಳ್ಳಿ ಸಿಗ್ನಲ್ ಹತ್ರ ಇಳ್ಕೊ ಅಂತ ಅಂದರು. ಬೊಮ್ಮನಹಳ್ಳಿ ಸಿಗ್ನಲ್ ಹತ್ರ ಇಳ್ಕೊಂಡೆ. ಆನಂತರ ಅವ್ರ ಮನೆ ಒಂದು 200 ಮೀಟ್ರ್ ಆಗೋದಷ್ಟೇ. ಸೊ ಅಲ್ಲಿಂದ ಬಂದು ಕರ್ಕೊಂಡು ಹೋದ್ಲು. ಸೊ ಫೈನಲಿ ಅವ್ರ ಮನೆ ಬಂದ್ವಿ. ಬಂದು ಸ್ವಲ್ಪ ಬಟ್ಟೆ ಇದೆ ಅಕ್ಕ ತೊಳ್ಕೊತೀವಿ, ಮತ್ತು ನಾಳೆ ಡ್ಯೂಟಿ ಅಲ್ವಾ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಅವ್ರು ಬಟ್ಟೆ ತೊಳ್ಯಕ್ಕಂತ ಮೇಲ್ಗಡೆ ಬಂದರು. ಹಾಗೆ ನಾನು ಕೂಡ ಮೇಲ್ಗಡೆ ಬಂದೆ. ಸೊ ಈ ಥರ ಒಂದು ವ್ಯೂ ಕಾಣ್ತಾ ಇದೆ ಅವ್ರ ಮನೆಯಿಂದ. ಎಲ್ಲ ಕಡೆಯೂ ರಾಮನ್ ಕಟೌಟ್ ಹಾಕ್ಬಿಟ್ಟಿದ್ರು. ಸೊ ಬೆಂಗಳೂರು ಫುಲ್ ರಾಮನ್ ಕಟೌಟು. ಸೊ ನಮ್ಮ ಒಂದು ಭಾರತೀಯರ ಹೆಮ್ಮೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ರಾಮ ಜನ್ಮಭೂಮಿಲಿ ರಾಮ ಮಂದಿರ ಆಗ್ತಾ ಇದೆ. ಹಾಗೆ ಅದಕ್ಕೆ ಜೀವ ತುಂಬುವಂಥ ಒಂದು ಕೆಲಸ ಕೂಡ ಆಗ್ತಾ ಇದೆ ಫೈನಲಿ. ತುಂಬ ಖುಷಿ ಇದೆ ನನಗೆ ಮಾತ್ರ. ನಾನು ಯಾವಾಗಾದರೂ ಮಂತ್ರಾಕ್ಷತೆ ಬರುತ್ತಪ್ಪ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ 22 ಯಾವಾಗ ಬರುತ್ತಪ್ಪ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಹಾಗೆ ಬಂದಾಯಿತು ನೆಕ್ಸ್ಟ್ ನಾಳೆನೇ ಸೋಮವಾರ. ಸೊ ಹಾಗೆ ಇಲ್ಲಿ ನನ್ನ ತಂಗಿ ಗಾಯತ್ರಿ ಕೂಡ ಬಂದು, ಅವಳು ಪಿ ಜಿಲಿರೋದು. ಇವರು 4 ಜನ ಹುಡುಗಿರು ರೂಮ್ ಮಾಡ್ಕೊಂಡಿದ್ದಾರೆ. ಇವಳು ಪಿ ಜಿಲಿದ್ದಾಳೆ ನನ್ನ ತಂಗಿ. ಅವಳು ಕೂಡ ನಾ ಬಂದಿದ್ದೀನಿ ಅಂತ ಹೇಳಿ ಇಲ್ಲೇ ಬಂದಳು. ಆ ಬ್ಲೂ ಡ್ರೆಸ್ ಇರೋದು ಮಧುರ, ಅದರೊಳಗೆ ರೂಮ್ ಮಾಡ್ಕೊಂಡಿರೋದು ಇವಾಗ 4 ಜನ ಹುಡುಗಿರು ಸೇರಿ. ಅವಳು ಏನು ಮಾಡಿದ್ದಾಳೆ ಅಂತಂದರೆ, ಅವ್ಳು ರೂಮಲ್ಲಿರೋ ಹುಡುಗಿರಿಗೆಲ್ಲ ಹೇಳಿಬಿಟ್ಟಿದ್ದಾಳೆ, ಬಿಂದಕ್ಕ ಸ್ವಲ್ಪ ಸ್ಟ್ರಿಕ್ಕು, ಅವಳ ಜೊತೆ ಜಾಸ್ತಿ ಮಾಡ್ತಾರೆ, ಹೋಗ್ಬೇಡ ಅವ್ಳ ಮುಂದೆ ಅಂತ ಹೇಳ್ಬಿಟ್ಟು. ಅವರೆಲ್ಲ ಸೈಲೆಂಟ್ ಆಗಿದ್ದರು. ಯಾಕೆ ಹಿಂಗೆ ಆದರೆ ನಾನು ಅಂದ್ಕೊಂಡೆ ಯಾಕೆ ಸೈಲೆಂಟ್ ಆಗಿದ್ದಾರಲ್ಲ ಇವರು ಅಂತ ಹೇಳ್ಬಿಟ್ಟು. ಆಮೇಲೆ ಅಂದರು, ಅಕ್ಕ ನಾನು ಹಿಂಗೆ ಹೇಳಿಬಿಟ್ಟಿದ್ದೆ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಂಗೆ ಆಶ್ಚರ್ಯ ಆಯಿತು. ಅಯ್ಯೋ ಹೌದಾ, ನಾನು ಹಂಗೆಲ್ಲ ಕಣೆ ನಿಮ್ಮ ಕೂಡ ಜಾಸ್ತಿನೇ ಮಾತಾಡ್ತೀನಿ. ಏನು ಸ್ಪೆಷಲ್ ಮಾತಾಡಿದ್ವಿ ಗೊತ್ತಾ, ಬಿಂದಕ್ ಬಂದಿದ್ದಕ್ಕೆ. ಮಸಾಲೆ ವಡೆ ಮಾಡಿದ್ರು ಕಡಲೆ ಬೆಳೆದು, ತುಂಬ ಚೆನ್ನಾಗಿತ್ತು. ಅದರಲ್ಲಿ ಒಬ್ಬಳು ಸಖತ್ತ ಅಡುಗೆ ಮಾಡ್ತಾಳೆ. ಸೊ ಸಾಂಬಾರು ಆಗಿರ್ಬೋದು, ವಡೆ ಆಗಿರ್ಬೋದು, ಆಮೇಲೆ ಎಲ್ಲನೂ ಚೆನ್ನಾಗಿ ಮಾಡಿದ್ಲು. ನಂಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಸೊ ನೋಡಿ, ಎಲ್ಲ ವಡೆ ಕೂಡ ರೆಡಿ ಆಗ್ತಾ ಇದೆ. ಮಾತಾಡ್ತಾ ಮಾತಾಡ್ತಾ ಹಾಗೆ ಮಾಡ್ತಾ ಇದ್ವಿ. ಬನ್ನಿ, ನಾನು ಯಾವುದನ್ನು ಮ್ಯೂಟ್ ಮಾಡೋದಿಲ್ಲ, ಕೇಳಿಸ್ಕೊಳ್ಳಿ. ಹಾಕೊಂಡಿದ್ದೀನಿ, ಮೆಹಂದಿ ಹಾಕೊಂಡಿದ್ದೀನಿ. ನಿನ್ನ ಎಂಗೇಜ್ಮೆಂಟ್ ಗಿಟಕ ಮನ್ಯಾಗ ಒಂದು ಹುಡ್ಗನ್ ಹೇಳಿದ್ರು, ಅವನಿಗೆ ನಮ್ಮ ಅಪ್ಪಾಜಿ ಗುಜರಾತ್ ಇದ್ದಾಗ ಚೆನ್ನಾಗಿದ್ದಾನೆ. ಫೋಟೋ ಆಯ್ತಾ? ನಂಗೆ ಕಳಿಸಿ ನೋಡಿ.
ಜಿಂಬೋಡಿ ಒಂದು ಒಂಥರ ಹೇಮಾಗ ಇಷ್ಟ ಆಗ್ತದ ಮುಂದೆ ಹುಡುಕಿರ ಅಂತ ಹುಡುಕ್ರಿ ಅಂತ ಹೇಳಕ್ ಹಂಗೆ ಇಟ್ಕೊಂಡ್ಲಿ ಅಂತ ನಾವೇ ಬಂದು ಒಂದ್ ಲಕ್ಷ ಸ್ಯಾಲ್ರಿ ಅವನಿಗೆ ಬೆಟರ್ ಅಲ್ಲ ಮಗ ಅಣ್ಣ ತಮ್ಮ ಇಬ್ಬರೇ ಅಂತ ಅದನ್ನೇ ಹೇಳಿದೆ ನೋಡಿ ಅಂತ ಅಲ್ಲ ನಮ್ ಜೊತೆಗೆ ಜಾಬ್ ಮಾಡದ ಕಷ್ಟ ಆದ್ರೂ ಗೌರ್ಮೆಂಟ್ ಜಾಬ್ ಒಪ್ಪಲ್ಲ ಸುಳ್ಳೇ ಯಾಕೆ ಒಪ್ಪ ಹುಡ್ಕಾಕ್ಯಾರು ಹೇಳ್ಯಾರು ನೀನ್ ಯಾಕೆ ತಿಂಕ್ ಮಾಡ್ತಿ ಒಪ್ಪಲ್ಲ ಅಂತ ನೀನ್ ಚಂದ ನೀ ಖರಾಬ್ ಆಗಿದೆ ಅಂತ ನಾನು ಡಿಸೈಡ್ ಆಗಿ ಈ ಕುಮಾರ್ ಮಾವ್ ಹೇಳಿದ್ದೇವಾ ಯಾರ ಹೇಳ್ತಾರ ಚೆನ್ನಾಗಿಲ್ಲ ನೀನು ಅಂತ ತೋರ್ಸ್ ಮಗನ ಚಂದದಿ ನಾನು ರೇಟ್ ಹಚ್ಚಬೇಕಾ ಸೆಲ್ಫಿ ಕಳ್ಸ್ಬೇಕು ಯಾವ್ದು ರೇಟ್ ಮಾಡಿಲ್ಲ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಯಾವ್ದು ಏ ಇನ್ನು ಬೆಂದಿಲ್ಲ ಯಾವ ಹುಡುದ್ರು ಯಾವ ಹೆಂಗ ಅದಾರ ಅಂದ್ರೆ ನಿನ್ ಫೋನೇ ಸಿಗ್ತಾವಲ್ಲ ಡೀಟೇಲ್ ಸಮೇತ ಅದೇ ಗಾಡಿ ಓಪನ್ ಮಾಡಿ ಬರೀ ಅದೇ ಅವ್ರ ಬೈ ಡೀಟರ್ ಸಮೇತ ಫೋಟೋಸ್ ಹುಡುಗರು ಒಡೆ ತುಂಡಾಗಿದೆ ಸುಟ್ಕೊಂಡೆ ಅಜ್ಜಿ ನಿಧಾನ ಆಗತ್ತಾನೆ ಹ್ಮ್ ಸೂಪರ್ ದುಡ್ಡು ಕೊಡು ಮಗ ಕೊಡ್ತೀಯ ತಗೊಂತೀನಿ ಕೊಡು ದುಡ್ಡು ಕೊಡು ಮನ್ಸು ತಗೊಂತೀನಿ ಜೋರಿದೀನಿ ನೋಡು ಅದು ಮೆಡಿಕಲ್ ಮೆಡಿಕಲ್ ಅಲ್ಲಿ ಗರಿ ಗರಿ ನೋಟ್ ಕೊಟ್ಟಿದ್ದೆ ಕಣೆ ನೋಡಿ ಹೆಂಗಿದೆ ಇದು ಅದಕ್ಕೆ ಅದ್ರಾಗ ಇಟ್ಕೊಂಡಿದ್ದೆ ಈ ನನ್ನ ಮಗ ಕೈ ಸಿಕ್ಕ್ರೆ ಗರಿ ಗರಿ ಹೋಗತ್ತದ ಓಕೆ ನಾನು ಇವಾಗ ಸ್ವಲ್ಪ ಹೊತ್ತು ಆಯಿತು ಬಂದು ಇನ್ನೂ ಇಬ್ರು ಹುಡುಗಿರು ಇದ್ದಾರೆ ಅವರು ಬಟ್ಟೆ ತೊಳಕ್ ಮೇಲೆ ಹೋಗಿದ್ದಾರೆ ಇನ್ನೊಬ್ಳು ಇದ್ದು ಅವಳು ಆಚೆ ಹೋಗಿದ್ದಾಳೆ ಸೊ ಇವಳು ಬಂದ್ಬಿಟ್ಟು ಮಾತಾಡ ಸಂಡೇನು ನಮ್ಮ ಹುಡುಗಿರು ಬ್ಯುಸಿ ನೀತು ಅಲ್ಲಿ ನೀತು ಅಲ್ಲ ಇವಾಗ ಏನ್ ಹೇಳ್ಬೇಕು ಅಲ್ಲ ಟೇಸ್ಟ್ ನೋಡಿ ಅಂತ ಯಾರು ಇವಾಗ ಹಾ ಹೇಮ ಎಲ್ರು ಟೇಸ್ಟ್ ನೋಡ್ತಾ ಇದ್ರಿ ಯಾರು ಉಳಿಯಲ್ಲ ಹೇಮ ಅಲ್ಲಿ ಯಾರಿಗೂ ಉಳಿಯಲ್ಲ ಹೇಮ ಹೌದು ಈಗ ಮಧುರ ನೋಡ್ಲೇಬೇಕು ನಾನು ಬಿಡಪ್ಪ ಸಾಕು ನಗ ಟೇಸ್ಟ್ ನಮ್ಮ ಮಧುರ ಅಲ್ಲ ಹೇಮ ಹೆಂಗ್ ಮಾಡಿದ್ವಿ ಅಂತ ಹೇಳ್ತೀನಿ ಇಷ್ಟೊಂದಕ್ಕೆ ರೆಕಾರ್ಡ್ ಆಗಿಲ್ಲ ಎಷ್ಟೊಂದು ಮಾತಾಡಿದ್ವಿ ಒಂಚೂರು ರೆಕಾರ್ಡ್ ಆಗಿಲ್ಲ ಸೊ ಓಕೆ ಏನ್ ಮಾತಾಡ್ತಿದ್ದಾಗಲೇ ಏನ್ ಮಾತಾಡ್ತಿದ್ದೆ ಸಂಡೆ ಆದ್ರೂ ಇಳಿದಳಲ್ಲ ಇಳಿಗೆ ಸಿಕ್ಕಾಪಟ್ಟೆ ಕೆಲಸ ಪಾಪ
ಅದು ಹೇಳ್ತಾ ಇರ್ತಾರೆ. ಸಂಡೇ ಆದರೂ ಅಕ್ಕ ನಂಗೆ ಕೆಲಸ ಮಾಡ್ತಾನೆ ಇರಬೇಕು ಅಂತ ಹೇಳಿ ಏನ ಹೇಳ್ದೆ. ಆಮೇಲೆ ಏನು ಹೇಳ್ದೆ, ಆಮೇಲೆ ಓದ್ಲ ಹೊಡಿಯೋದು. ನಾನು ಯಾವಾಗ ಫೋನ್ ಮಾಡಿದ್ರು ಅಷ್ಟೇ ನಂತರ ಇವಳು ಬಂದ್ಬಿಟ್ಟು ಬಿಸಿ ಬಿಸಿ ಅಂತಿರ್ತಾಳೆ, ಅಂದ್ರೆ ಕೆಲಸ ಮಾಡ್ತೀನಿ ಅಂತಿರ್ತಾಳೆ. ಫೋನ್ ಮಾಡಿದ್ರೆ ಇಳು ಕೆಲ್ಸ ಅಂತ ಇರ್ತಾಳೆ, ಫೋನ್ ಮಾಡಿದ್ರೆ ಸಾಕು ಓದ್ಲ ಹೊಡೆ ಸ್ಟಾರ್ಟ್. ಬಿಸಿ ಮದ್ರ ಅಂತ ಇಲ್ಲ ಹೇಳಕ್ಕ ಪರವಾಗಿಲ್ಲ ಹೇಳಿ ಬಿಡು. ಡೌಗಳು ಬಾಳ ಚೆನ್ನ ಮಾಡ್ತಾಳ. ಬಿಸಿ ನಾ ಆಮೇಲೆ ಮಾಡ್ತೀನಿ ತಗೋ ಅಂದ್ರೆ ಇಲ್ಲ ಇಲ್ಲ ಹೇಳಕ್ಕ ಪರವಾಗಿಲ್ಲ ಹೇಳು, ನಾನು ಇಡ್ತೀನಿ ಸರಿ ತಗೋ ಇಡ್ತೀನಿ ಅನ್ನೋ ಶಾರ್ಗ ಮಾತಾಡ್ತಿರ್ತಾಳೆ. ಬಿಗ್ ಬಾಸ್ ಅಲ್ಲಿ ಬೇಗ ಹೇಳಿ ಹೇಳಿದ ಯಾರು ವಿನ್ ಆಗ್ಬೇಕು? ಒಂಥರ ಜೋಕ್ ತರ ಆಗ್ಬಿಡ್ತೆ. ಏನಂತಂದ್ರೆ ಅವನಿಗೆ ಸಂಗೀತ ಇಷ್ಟ ಅಂತ, ವಿನ್ ಆಗ್ಬೇಕಾಗಿರೋದು ವಿನಯ್ ಅಂತ. ಸೊ ಅದು ಏನಂತಂದ್ರೆ ನಿನ್ನೆ ಬಿಗ್ ಬಾಸ್ ಅಲ್ಲಿ ಒಬ್ರು ಟ್ರೋಲ್ ತೋರಿಸ್ತಾ ಇದ್ರು, ನಿಂಗೆ ಯಾರಿಷ್ಟ ಯಾರು ಹೋಗ್ತಾರೆ ಅಂತ ಅಂದ್ರೆ ವಿನಯ್ ಅಂತ ಅಂದ್ರು, ಯಾರಿಷ್ಟ ಅಂದ್ರೆ ಮತ್ತೆ ವಿನಯ್ ಅಂತ ಅಂದ್ರೆ ಅಲ್ವಾ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ ನಗ್ತಾ ಇದ್ವಿ, ಇವನ್ನೆಲ್ಲ ಅಬ್ಸರ್ವ್ ಮಾಡಿದಾನೆ. ಇವಾಗ ಅದೇ ಹೇಳ್ತಾನೆ, ಯಾರಿಷ್ಟ ಅಂದ್ರೆ ಸಂಗೀತ, ಯಾರು ಹೋಗ್ ಯಾರು ಗೆಲ್ಬೇಕಂತ ಅಂದ್ರೆ ವಿನಯ್ ಅಂತ. ಯಾರಿಷ್ಟ ಯಾರಿಷ್ಟ ಹೇಳು, ಬಿಗ್ ಬಾಸ್ ಅಲ್ಲಿ ಯಾರಿಷ್ಟ ನಿಂಗೆ, ಯಾರು ವಿನ್ ಆಗ್ಬೇಕು? ಸಂಗೀತ ಇಷ್ಟ ಆದ್ರೆ ಸಂಗೀತನೇ ವಿನ್ ಆಗ್ಬೇಕು. ವಿನಯ್ ಯಾಕೆ ವಿನ್ ಆಗ್ಬೇಕು? ವಿನಯ್ ಇಲ್ಲಪ್ಪ ಅವ್ರ ಮಮ್ಮಿ ಹಾಕ್ಸ್ತ ನೋಡೋನ್ ಏ ಹಿಡ್ಕೊಂಡು ಹಾಕದ್ ಬೇಡ ಅವರು. ಸಾಕವಿ ವಿಡಿಯೋ ಕೇಳಿದಾನಿ ಬ್ಯಾಡೆ ಬಾಕ್ಸೇ ಒಂದ್ ಹಾಕದ ಅಷ್ಟೇ ಅಂತ. ಉಪ್ಪಿನಕಾಯಿ ರಸ ಹಾಕ, ರಸ ಒಂದ್ ಚೂರ್ ಹಾಕ. ನೆಕ್ಸ್ಟ್ ಟೈಮ್ ಬಂದಾಗ ಮಾತ್ರ ಮನೇಲಿ ತಂದವ್ ಅದಾವು ಬಾಕ್ಸ್ ಉಪ್ಪಿನಕಾಯಿ ಇಸ್ಕ. ಉಪ್ಪಿನಕಾಯಿ ಇರೋ ಬಾಕ್ಸ್ ಹೇಳಿ ಮೇಲ ಹಾಕವ ಖಾಲಿ ಬಾಕ್ಸ್ ಅನ್ಕೊಂಡ. ನಾ ಉಪ್ಪಿನಕಾಯಿ ಇರೋದು ಅಂದೆ, ಫುಲ್ ಫುಲ್ ಇರೋದು ಹಂಗೆ ಐತಿ. ಸಾಕ್ಬಿಡು ಸಾಕ್ಬಿಡು. ಏ ಎಲ್ಲಿ ಅಂತ ಗೊತ್ತಾಗಲ್ಲ ಮರೈತಿ, ಇಲ್ಲೇ ಐತಲ್ಲ. ಏ ಬಾರ ಏನಾಗಲ್ಲ, ಚಂಡೆ ಗುಡಿ ಹೇಳ್ತಾರ ಈಗ ನೋಡಿ.